ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣಾಸ್ ಕಿಚನ್. ನಾನಿವತ್ತಿನ ರೆಸಿಪಿಲಿ ಮಸಾಲೆ ಅಕ್ಕಿ ರೊಟ್ಟಿ ಅಥವಾ ಥಾಲಿಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬೆಳಗಿನ ತಿಂಡಿಗೆ, ರಾತ್ರಿ ಹೊತ್ತಿನ ಊಟಕ್ಕೆ, ಯಾವುದಕ್ಕಾದರೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸುಲಭ ಮಾಡೋದು ಇದು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ನೀವು ರೆಸಿಪಿನ ಟ್ರೈ ಮಾಡಿ ನೋಡಿ. ರೆಸಿಪಿ ಚೆನ್ನಾಗಿ ಅನಿಸ್ತು ಅಂದರೆ ವೀಡಿಯೋನ ಲೈಕ್, ಶೇರ್, ಕಮೆಂಟ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಬಂದು ಇವತ್ತಿನ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಹಾಗೆ ತುರಿದಿರೋ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಕಾಯಿತುರಿ ಹಾಕ್ಕೊಂಡಿದ್ದೀನಿ. ಕಾಯಿತುರಿ ಆಪ್ಷನಲ್ಲು, ಹಾಕಿದರೆ ರುಚಿ ತುಂಬ ಚೆನ್ನಾಗಾಗುತ್ತೆ. 1/2 ಸಣ್ಣ ಚಮಚದಷ್ಟು ಶುಂಠಿ ತುರಿದು ಹಾಕ್ಕೊಂಡಿದ್ದೀನಿ. 1/2 ಸಣ್ಣ ಚಮಚದಷ್ಟು ಜೀರಿಗೆ, 1 ದೊಡ್ಡ ಚಮಚದಷ್ಟು ಕರ್ಬೇವಿನ ಸೊಪ್ಪು, ಹಾಗೆ 2 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪದ್ಲು ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೋಬೋದು. ಅದರಿಂದ ರುಚಿ ಇನ್ನೂ ಚೆನ್ನಾಗಾಗತ್ತೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕ್ಕೊಳ್ಳಿ. ಹಾಗೆ 1/4 ಕಪ್ ಆಗುವಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕೋದ್ರಿಂದ ಈ ರೊಟ್ಟಿ ರುಚಿ ತುಂಬಾ ಚೆನ್ನಾಗಾಗತ್ತೆ. ನೀವು ಬರೀ ನೀರಲ್ಲಿ ಕೂಡ ಮಾಡ್ಕೋಬೋದು. ಮೊಸರು ಹಾಕಿ ಕಲಸಿದ ಮೇಲೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದು ಉಂಡೆ ಕಟ್ಟೋ ಅದಕ್ಕೆ ನೀವು ಇದನ್ನು ಕಲಸ್ಕೊಳ್ಳಿ. ತುಂಬ ನೀರು ಹಾಕಿ ತೆಳ್ಳಗೆ ಕಲಸ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಈರುಳ್ಳಿ ಹಾಕಿರೋದ್ರಿಂದ ಈರುಳ್ಳಿ ಕೂಡ ಸ್ವಲ್ಪ ನೀರು ಬಿಡುತ್ತೆ. ಆಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ, ರೊಟ್ಟಿ ತಟ್ಟಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಸ್ಮೂತಾಗಿ ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬೇಕಿಂಗ್ ಪೇಪರ್ ಅಥವಾ ಹೋಳಿಗೆ ಶೀಟು ಅಥವಾ ಬಾಳೆ ಎಲೆಯಲ್ಲಿ ಕೂಡ ನೀವು ರೊಟ್ಟಿನ ತಟ್ಕೋಬೋದು. ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೋಬೋದು. ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಬೇಗ ಕೂಡ ಆಗುತ್ತೆ. ನೋಡಿ, ಈ ರೀತಿ ನೀವು ಎಷ್ಟು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇದನ್ನು ಎಷ್ಟು ತೆಳ್ಳಗೆ ಬೇಕಾದರೂ ನೀವು ತಟ್ಕೋಬೋದು. ನಾನಿಲ್ಲಿ ತವನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ತಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ರೊಟ್ಟಿ, ಅದನ್ನು ತವ ಮೇಲೆ ಹಾಕ್ಕೋತಾ ಇದ್ದೀನಿ. ಒಂದು ಕಡೆಯಿಂದ ನಿಧಾನಕ್ಕೆ ಈ ರೀತಿ ಬಿಡಿಸ್ತಾ ಬನ್ನಿ. ಸೊ ರೊಟ್ಟಿ ಈಸಿಯಾಗಿ ಬರುತ್ತೆ. ಈಗ ನಿಮಗೆ ತುಪ್ಪ ಬೇಕಾದರೆ ತುಪ್ಪ ಅಥವಾ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿ ಎರಡೂ ಸೈಡು ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೇ ರೀತಿ ಎಲ್ಲ ರೊಟ್ಟಿನೂ ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಇದು ಬೆಳಗ್ಗೆ ಹೊತ್ತಿನ ತಿಂಡಿಗೆ. ಮೊಸರು ಹಾಕಿದ್ರಿಂದ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿಯ ರೊಟ್ಟಿನ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವೀಡಿಯೋನ ಲೈಕ್, ಶೇರ್, ಕಮೆಂಟ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.